श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्रे नमः, भजे श्रीचक्रमध्यस्थां दक्षिणोत्तरयोः सदा श्यामावार्तालिसंसेव्यां भवानीं ललिताम्बिकां। ಎಲ್ಲರಿಗೂ ನಮಸ್ಕಾರಗಳು. ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆ ಹೇಗೆ ಮಹಾಮಾಯೆಯಾಗಿದ್ದಾಳೆ ಅನ್ನುವುದನ್ನು ನಾವು ತಿಳಿಯುವ ಒಂದು ಪ್ರಯತ್ನ ಮಾಡಿದ್ದಾಯಿತು. ಈಗ ಲಲಿತೆಯ 216ನೆಯ ಶ್ರೀನಾಮ ಮಹಾಸತ್ವ. ಸತ್ ಎಂದರೆ ಇರುವಿಕೆ ಅಂತ, ಬಲ, ಗುಣ, ಪ್ರಾಣ. ನಮ್ಮ ಇರುವಿಕೆಗೆಲ್ಲ ಆಧಾರವಾದದ್ದನ್ನೆಲ್ಲ ಸತ್ ಅಂತ ಕರೆಯುತ್ತೇವೆ. ಆದ್ದರಿಂದ ಶ್ರೀಲಲಿತೆ ಮಹಾಪ್ರಾಣಶಕ್ತಿ ಸ್ವರೂಪಿಣಿ ಅಂತ. ಇಡೀ ಈ ವಿಶ್ವದ ಸಮಷ್ಟಿ ಸ್ವರೂಪ ಆ ತಾಯಿ ಅಂತ. ತ್ರಿಕಾಲದಲ್ಲೂ ಚ್ಯುತಿಯಿಲ್ಲದೆ ಯಾವುದು ಇರುವುದೋ, ಸಾರಕ್ಕೆಲ್ಲ ಸಾರವಾಗಿರುವಂಥ ಅವಳು ಯಾರೋ, ಅವಳು ಮಹಾಸತ್ವ, ಪರಬ್ರಹ್ಮ ಸ್ವರೂಪಿಣಿ ಅಂತ. ಈ ನಾಮದಿಂದ ಮುಂದಿನ ಕೆಲವು ನಾಮಗಳಲ್ಲಿ ಹೇಳುತ್ತಿರುವುದು ಶ್ರೀಲಲಿತೆ ಜಗತ್ತಿಗೆ ಬೇಕಾಗಿರತಕ್ಕಂಥ ಪ್ರತಿಯೊಂದೂ ಸಹ ಅವಳಿಂದಲೇ ಸಿಗುತ್ತಿರುವಂಥದ್ದು, ಅದಕ್ಕೆಲ್ಲ ಮೂಲಳಾಗಿದ್ದಾಳೆ ಶ್ರೀಲಲಿತೆ ಅಂತ. ಅದೊಂದು ಮಹಾಗಂಗಾ ನದಿಯ ಪ್ರವಾಹದಂತೆ ಅಂತ. ಅದರಿಂದ ತಂದ ನೀರು ಖಾಲಿಯಾಗುತ್ತೆ, ಮತ್ತೆ ಗಂಗೆ ಹತ್ರ ಹೋದರೆ ಮತ್ತೆ ನಮಗೆ ನೀರು ಸಿಗುತ್ತೆ ಅಂತ. ಹಾಗೆ ಯಾರಿಗೆ ಯಾವಾಗ ಏನು ಕೊಡಬೇಕಾದರೂ ಕೊಡುತ್ತಿರುವವಳು ಶ್ರೀಲಲಿತೆ. ಈ ವಿಶ್ವವೆಲ್ಲ ಶ್ರೀಲಲಿತೆಯ ವಿಭೂತಿ ಐಶ್ವರ್ಯಗಳಿಂದ ತುಂಬಿ ಹೋಗಿದೆ. ಅಂದರೆ ಅವಳ ಸತ್ವವೇ, ಬಲವೇ, ಅವಳ ಪ್ರಾಣಶಕ್ತಿಯೇ ವಿಶ್ವವೆಲ್ಲ ವ್ಯಾಪಿಸಿದೆ. ಆದ್ದರಿಂದ ಅವಳು ಮಹಾಸತ್ವ. ಆದರೆ ಎಲ್ಲ ಕಡೆ ಆಕೆಯ ಸತ್ವವೇ ಇದ್ದರೂ ಕೆಲವರು ಜ್ಞಾನಿಗಳು ಮಾತ್ರ ಅದನ್ನು ತಿಳಿಯಬಲ್ಲರು ಅಂತ. ಇದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾ, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತ ದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಯಾರಲ್ಲಿ ಯಾವ ವಿಶೇಷವಾದ ಸತ್ವವಿದೆಯೋ, ಬಲವಿದೆಯೋ, ಅದು ನನ್ನ ಬಲ, ಬಲಂ ಬಲವತಾಮಹಂ ಅಂತ ಹೇಳ್ತಾನೆ ಪರಮಾತ್ಮ. ಹೀಗಾಗಿ ಯಾರು ಯಾರಲ್ಲಿ ಯಾವ ಯಾವ ವಿಶೇಷವಾದಂತಹ ಚೈತನ್ಯವಿದೆಯೋ, ಗುಣವಿದೆಯೋ, ಬಲವಿದೆಯೋ, ಅದೆಲ್ಲವೂ ಸಹ ಆ ಮಹಾಸತ್ವ ಸ್ವರೂಪಳಾದ ಶ್ರೀಲಲಿತೆ. 217ನೆಯ ಶ್ರೀನಾಮ ಮಹಾಶಕ್ತಿ. ಮಹಾಶಕ್ತಿ ಎಂದರೆ ಹಿಂದೆ ಹೇಳಿದ ಬಲಕ್ಕೂ ಇಲ್ಲಿ ಹೇಳುತ್ತಿರುವ ಶಕ್ತಿಗೂ ಏನು ವ್ಯತ್ಯಾಸ ಅಂದರೆ, ಮಹತಿ ಶಕ್ತಿ ಸಾಮರ್ಥ್ಯಂ ಅಸ್ಯ ಇತಿ ಮಹಾಶಕ್ತಿ. ಇಲ್ಲಿ ಶಕ್ತಿ ಎಂದರೆ ಸಾಮರ್ಥ್ಯ ಅಂತ. ಬಲ ಇದೆ ಅಂದರೂ ಕೂಡ ಕಾರ್ಯ ಮಾಡುವ ಸಾಮರ್ಥ್ಯ ಇರಬೇಕಲ್ಲ, ಅದೇ ಮಹಾಶಕ್ತಿ ಅಂತ. ಈ ವಿಶ್ವದ ಬಲಕ್ಕೆಲ್ಲ, ಸಾಮರ್ಥ್ಯಗಳಿಗೆಲ್ಲ ಮೂಲಳಾದವಳು ಶ್ರೀಲಲಿತೆ. ದೇವಾತ್ಮ ಶಕ್ತಿ ಸ್ವಗುಣೈರ್ ನಿಗೂಢಾಂ ಅಂತ ಹೇಳ್ತಾರೆ. ಎಲ್ಲ ದೇವತೆಗಳಲ್ಲಿರುವ ಶಕ್ತಿ ಆಕೆ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿ ಚರಾಚರಗಳಲ್ಲಿ ಇರುವ ಶಕ್ತಿ ಆಕೆ. ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳ್ತಾರೆ ದುರ್ಗಾ ಸಪ್ತಶತಿಯಲ್ಲಿ. ಮತ್ತು ವಿಷ್ಣು ಪುರಾಣದಲ್ಲಿ ಈ ಮಾತನ್ನು ಹೇಳ್ತಾರೆ, ಅಗ್ನಿ ಹೇಗೆ ಕ್ಷಣಾರ್ಧದಲ್ಲಿ ತನ್ನ ಶಕ್ತಿಯನ್ನು ಪ್ರವಹರಿಸಿ ಇರುವುದನ್ನೆಲ್ಲ ಸುಟ್ಟು ಬಿಡುತ್ತೋ, ಹಾಗೆ ಏಕದೇಶ ಸ್ಥಿತಸ್ಯಾಗ್ನೇರ್ ಜ್ಯೋತ್ಸ್ನ ವಿಸ್ತಾರೇಣ ಯಥ ಪರಸ್ಯ ಬ್ರಹ್ಮಣ ಶಕ್ತಿ ಸ್ತೈದ ಅಖಿಲಂ ಜಗತ್ ಅಂತ ಹೇಳ್ತಾರೆ. ಆದ್ದರಿಂದ ವಿಶ್ವವೆಲ್ಲ ಅಮ್ಮನ ಶಕ್ತಿ ವ್ಯಾಪಕವಾಗಿ ಹರಡಿ ಹೋಗಿದೆ. ಔಷಧಿಯಲ್ಲಿರುವಂತಹ ರೋಗ ನಾಶಕ ಶಕ್ತಿ ಅಮ್ಮ, ಚಂದ್ರನಲ್ಲಿರುವಂತಹ ಔಷಧಿ ರಸಶಕ್ತಿ ಅಮ್ಮ, ಸೂರ್ಯನಲ್ಲಿರುವಂತಹ ಬೆಳಕು ಪ್ರಾಣಶಕ್ತಿ ಶ್ರೀಲಲಿತೆ, ಅಗ್ನಿಯಲ್ಲಿರುವ ದಹನ ಶಕ್ತಿ, ನೀರಿನಲ್ಲಿರುವ ದಾಹ ನೀಗಿಸುವ ಶಕ್ತಿ, ಒಬ್ಬ ಪಂಡಿತನಲ್ಲಿರುವಂತಹ ವಿಶೇಷವಾದಂತಹ ಪ್ರೌಢಿಮೆ ವಿದ್ಯೆ, ಇದೆಲ್ಲವೂ ಸಹ ಅಮ್ಮನ ಸ್ವರೂಪವೇ ಆಗಿದೆ. ಹೀಗಾಗಿ ಬ್ರಹ್ಮ ವಿಷ್ಣು ಶಿವ ಈ ಸೃಷ್ಟಿ ಸ್ಥಿತಿ ಲಯ ಮಾಡುವಂತಹ ಮೂರು ಜನ ಮಹಾಮೂರ್ತಿಗಳಲ್ಲೂ ಇರುವಂತಹ
ಶಕ್ತಿ ಮಹಾಶಕ್ತಿಯಾಗಿ ಶ್ರೀಲಲಿತೆ ವ್ಯಾಪಿಸಿದ್ದಾಳೆ. 218ನೆಯ ಶ್ರೀನಾಮ ಮಹಾರತಿ. ರತಿ ಅಂದರೆ ಆಸಕ್ತಿ ಅಂತ, ಪ್ರೀತಿ. ಲೋಕದಲ್ಲಿ ಈ ಆಸಕ್ತಿ ಯಾರಿಗಿಲ್ಲ ಹೇಳಿ? ಆನಂದಿಸುವ ಲಕ್ಷಣವನ್ನ ರತಿ ಅಂತ ಹೇಳಿ ಕರೀತಾರೆ ಅಂತ. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆನಂದ, ಕೆಲವರಿಗೆ ಭಗವಂತನಲ್ಲಿ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು ಆನಂದ, ಇನ್ನೂ ಕೆಲವರಿಗೆ ಭಗವಂತನನ್ನು ನಿಂದಿಸುವುದೇ ಆನಂದ, ಕೆಲವರಿಗೆ ಶಾಸ್ತ್ರೀಯ ಸಂಗೀತ ಕೇಳುವುದರಲ್ಲಿ ಆನಂದ, ಇನ್ನೂ ಕೆಲವರಿಗೆ ಪಾಶ್ಚಾತ್ಯ ಸಂಗೀತದಲ್ಲಿ ಆನಂದ. ಹೀಗಾಗಿ ರತಿ ಅಂದರೆ ಆನಂದ ಎಲ್ಲರಲ್ಲೂ ಇದೆ, ಆದರೆ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ರತಿ ಆನಂದ ಇರುತ್ತೆ. ಹೀಗಾಗಿ ಈ ರತಿ ಮನುಷ್ಯನನ್ನ ಪ್ರಪಂಚದ ವಿಷಯದಲ್ಲಿ ಬಯಸುವಂತೆ ಮಾಡಿದರೆ ಅದು ಭ್ರಮಾನಂದ, ಅದು ಅನೇಕ ಮುಂದಿನ ಜನ್ಮಾಂತರಗಳಿಗೆ ಕಾರಣವಾಗುತ್ತೆ, ಹೇತುವಾಗುತ್ತೆ. ಹಾಗೆಯೇ ರತಿಯನ್ನ ಶ್ರೀ ಲಲಿತೆಯ ಕಡೆಗೆ, ಶಿವನ ಕಡೆಗೆ ತಿರುಗಿಸಿದರೆ ಅದು ಬ್ರಹ್ಮಾನಂದಕ್ಕೆ ಮಾರ್ಗವಾಗುತ್ತೆ, ಸತ್ಯ ದರ್ಶನವಾಗುತ್ತೆ ನಮಗೆ ಅನ್ನುವಂಥದ್ದು. ಹಾಗೆ ಶ್ರೀಲಲಿತೆಯೂ ಸಹ ಯಾವಾಗಲೂ ತನ್ನ ಒಡೆಯನಾದಂತಹ ಶಿವನಲ್ಲಿ ಅನುರಕ್ತಳಾಗಿರ್ತಾಳೆ, ಯಾವಾಗಲೂ ಅವನಲ್ಲಿ ರತಿಯನ್ನ, ಪ್ರೀತಿಯನ್ನ, ಆನಂದವನ್ನ ಹೊಂದುವಂತಾವಳಾಗಿದ್ದಾರಾದ್ದರಿಂದ ಮಹಾರತಿ. ನಿಜ ಭರ್ತೃ ಮುಖಾಂಭೋಜ ಚಿಂತನಾಯ್ಯೈ ನಮೋ ನಮಃ ಅಂತ ಹೇಳಿ ಅಮ್ಮನನ್ನ ಪ್ರಾರ್ಥನೆ ಮಾಡ್ತಾರೆ. ಇನ್ನು 219ನೆಯ ಲಲಿತೆಯ ಶ್ರೀನಾಮ ಮಹಾಭೋಗ ಅಂತ. ಬ್ರಹ್ಮಾಂಡದ ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ನೀಡುವಂತಹ ಮೂಲ ಶಕ್ತಿ ಅವಳು ಅಂತ. ಗೃಹ, ಶಯ್ಯ, ವಸ್ತ್ರ, ಆಭರಣ, ಸ್ತ್ರೀ ಅಥವಾ ಪುರುಷ, ಪುಷ್ಪ, ಗಂಧ, ಆಹಾರ, ತಾಂಬೂಲ, ಈ ಅಷ್ಟ ವಿಧಗಳನ್ನು ಸದಾಕಾಲ ಅನುಭವಿಸುವವನನ್ನ ಭೋಗಿ ಅಂತ ಹೇಳಿ ಕರೀತಾರೆ. ಈ ಭೋಗವನ್ನು ಅನುಭವಿಸಲು ಆ ವ್ಯಕ್ತಿಗೆ ಶಾರೀರಿಕವಾದ ಬಲ, ಆರೋಗ್ಯ ಚೆನ್ನಾಗಿರಬೇಕು, ಆಗ ತಾನೇ ಈ ಅಷ್ಟಭೋಗ ಅನುಭವಿಸಲು ಸಾಧ್ಯ. ಹೀಗಾಗಿ ಈ ಅಷ್ಟಭೋಗಗಳನ್ನು ನೀಡುವುದರ ಜೊತೆಗೆ ಆರೋಗ್ಯವನ್ನು ಮತ್ತೆ ಅನುಭವಿಸುವಂತಹ ಶಕ್ತಿಯನ್ನೂ ಸಹ ಪ್ರದಾನ ಮಾಡುವವಳು ಶ್ರೀಲಲಿತೆ. ಮತ್ತು ಈ ಮಾನವನು ಸದ್ಗತಿ ಹೊಂದಲು ಮಾಡುವ ಪೂಜಾ ಯಾಗಾದಿ ಕರ್ಮಗಳಿಗೆ ಬೇಕಾದ ಪರಿಕರಗಳೂ ಸಹ ಭೋಗ, ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಆ ಪುಣ್ಯ ಕಾರ್ಯದಿಂದ ಆ ಮನುಷ್ಯ ದೈವವನ್ನ ಅಥವಾ ಸದ್ಗತಿಯನ್ನು ಹೊಂದುತ್ತಾನೆ. ಈ ಭೋಗವನ್ನು ನೀಡುವವಳು ಲಲಿತೆ ಮಹಾಭೋಗ. 220ನೆಯ ಲಲಿತೆಯ ಶ್ರೀನಾಮ ಮಹೇಶ್ವರ್ಯ ಅಂತ. ಐಶ್ವರ್ಯ ಎಂದರೆ ಇಲ್ಲಿ ಎರಡು ಅರ್ಥ. ಲೌಕಿಕವಾಗಿ ಐಶ್ವರ್ಯ ಅಂದರೆ ಸಂಪತ್ತು, ಭೋಗ, ಏನೆಲ್ಲ ಹೇಳ್ತೀವೋ ಅದು. ಆದರೆ ತಾರ್ಕಿಕವಾಗಿ ಚಿಂತನೆ ಮಾಡುವಾಗ ಎರಡು ಅರ್ಥವನ್ನು ಹೇಳುತ್ತಾ, ಒಂದು ವಿಭೂತಿ ಅಂತಲೂ, ಎರಡನೆಯದು ಈಶ್ವರತ್ವ ಎಂಬ ಅರ್ಥವನ್ನು ಹೇಳ್ತಾ ಹೋಗ್ತಾರೆ. ಈ ಸೃಷ್ಟಿಯಲ್ಲಿ ಕಾಣುತ್ತಿರುವ ಶ್ರೀಮಂತವಾದ, ಆಶ್ಚರ್ಯಕರವಾದ, ಊಹಿಸಲು ಅಸಾಧ್ಯವಾದ ವಿಭೂತಿಯಲ್ಲ, ಐಶ್ವರ್ಯವೆಲ್ಲ ಅಮ್ಮನ ಸ್ವರೂಪವೇ ಅಂತ ಹೇಳ್ತಾ ಇದೆ. ಆದ್ದರಿಂದ ಮಹೇಶ್ವರ್ಯ ಅಂತ. ಹಿಂದೆ ಹೇಳಿದಂತೆ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವ ತತ್ತ ದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಇದೆಲ್ಲ ಅಮ್ಮನ ಸ್ವರೂಪ ಅನ್ನುವುದನ್ನು ನಾವು ತಿಳಿಯಬೇಕಾಗುತ್ತೆ. ಮತ್ತೆ ಎರಡನೆಯದು ಈಶ್ವರತ್ವ ಅಂದರೆ ಪ್ರಭುತ್ವ. ತ್ವಮೀಶ್ವರೀ ದೇವಿ ಚರಾಚರಸ್ಯ ಅಂತ ಹೇಳ್ತಾರೆ. ಮತ್ತು ಐಶ್ವರ್ಯ ಸಿಗಲಿಕ್ಕೆ ಶಾಸ್ತ್ರಕಾರರು ಹೇಳುವಂತ ನಿರ್ಣಯ ಏನಪ್ಪ ಅಂದರೆ ಕರ್ಮ ಪರಿಮಿತಿ ಕಾಲ ಭೋಜ್ಯಾನಿ ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಅರ್ಥ, ಯಾರು ಯಾವಾಗ ಯಾವ ವಿಧದ ಭೋಗ ಅನುಭವಿಸುತ್ತಿದ್ದಾರೋ ಅವರಿಗೆ ಅವರ ಹಿಂದಿನ ಜನ್ಮಗಳ ಕರ್ಮಫಲಕ್ಕನುಸಾರವಾಗಿ ಐಶ್ವರ್ಯಗಳನ್ನು ಅವರು ಅನುಭವಿಸುತ್ತಾರೆ, ಅದು ಸುಕೃತಿಯ ಫಲ ಇದ್ದಷ್ಟು ಕಾಲ ಮಾತ್ರ. ಇದು ಈ ಭೂಲೋಕದಲ್ಲಿ ಮಾತ್ರವಲ್ಲ ನಿಯಮ, ನೀವು ಸತ್ತ ನಂತರ ಯಾವ್ಯಾವುದೋ ಲೋಕಗಳನ್ನು ಹೊಂದುತ್ತೀವಲ್ಲ, ನಾವು ಯಾವ್ಯಾವುದೋ ಗತಿಗಳಿಗೆ ಹೋಗುತ್ತೇವಲ್ಲ, ಅಲ್ಲೂ ಸಹ
ಸ್ವರ್ಗಲೋಕಕ್ಕೆ ಹೋದರೂ ಸಹ ಕೃಷ್ಣ ಹೇಳಿದಂತೆ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಆದ್ದರಿಂದ ಈ ಐಶ್ವರ್ಯಗಳೆಲ್ಲ ಅಲ್ಲಿಗೆ ಅಶಾಶ್ವತ ಅಂತಾಯಿತು. ಇದು ಯಾವಾಗಲೂ ನಮ್ಮ ಹತ್ರ ಇರೋದಿಲ್ಲ. ನಮ್ಮ ನಮ್ಮ ಕಾಲ ಕಳೆಯುತ್ತಿದ್ದಂತೆ, ಕರ್ಮಗಳು ಕಳೆಯುತ್ತಿದ್ದಂತೆ ಮುಗಿದು ಹೋಗುತ್ತೆ. ಆದರೆ ಶಾಶ್ವತವಾದ ಯಾವಾಗಲೂ ಇರತಕ್ಕಂಥ ಐಶ್ವರ್ಯ ಎಂದರೆ ಅದು ಮೋಕ್ಷ ಅಂತ. ಅದು ಅತ್ಯಂತ ಉತ್ಕೃಷ್ಟವಾದ, ಉತ್ತಮವಾದ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಐಶ್ವರ್ಯ ಲೋಕದಲ್ಲಿ ಮತ್ತೊಂದು ಇಲ್ಲ. ಆ ಮೋಕ್ಷ ಸ್ಥಿತಿಯನ್ನು ಹೊಂದಿದ ಮೇಲೆ ಮತ್ತೆ ಮನುಷ್ಯ ಹಿಂದೆ ಹೇಳಿದಂತೆ ಮತ್ತೆ ಹುಟ್ಟಿ ಬರಬೇಕಾಗಿಲ್ಲ ಅಂತ. ಅದನ್ನೇ ಕೃಷ್ಣ ಪರಮಾತ್ಮ ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಮ್ಮ, ಮತ್ತೆ ಈ ಕ್ಷುಲ್ಲಕವಾದ ಲೌಕಿಕವಾದ ಜನ್ಮಕ್ಕೂ ಬರೋದಿಲ್ಲ, ಈ ಲೌಕಿಕವಾದ ಐಶ್ವರ್ಯ ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ಇಂತಹ ಮಹಾ ಮೋಕ್ಷವನ್ನ ಕೊಡುವಂತ, ಮಹೇಶ್ವರ್ಯವನ್ನು ಕೊಡುವಂತಹ ಅವಳು ಶ್ರೀ ಲಲಿತಾ ಮಾತ. 221ನೆಯ ಲಲಿತೆಯ ಶ್ರೀನಾಮ ಮಹಾವೀರ್ಯ. ದೇಹದ ಸಕಲ ಅಂಶಗಳ ಸಾರಗಳನ್ನೊಳಗೊಂಡು ದೇಹಕ್ಕೆ ಕಾಂತಿಯನ್ನು ಶಕ್ತಿಯನ್ನು ಕೊಡುವುದಕ್ಕೆ ವೀರ್ಯ ಎಂದು ಹೆಸರು. ಬ್ರಹ್ಮಾಂಡದ ಸಕಲಾಂಶಗಳ ಸಾರಭೂತವಾದ ಶಕ್ತಿ ಸ್ವರೂಪಳಾದ್ದರಿಂದ ಅಮ್ಮನನ್ನ ಮಹಾವೀರ್ಯ ಅಂತ ಹೇಳಿ, ಮಹಾತೇಜಸ್ವರೂಪಿಣಿ, ಮಹಾಪರಾಕ್ರಮಶಾಲಿನಿ ಅಂತ ಹೇಳುತ್ತಾರೆ. ಮತ್ತೊಂದೆಡೆಯಲ್ಲಿ ವೀರ್ಯಂ ಶುಕ್ರೇ ಪ್ರಭಾವೇಚ ತೇಜಸ್ ಸಾಮರ್ಥ್ಯರೋರಪಿ, ಅಂದರೆ ಈ ವಿಶ್ವವೆಲ್ಲ ಬ್ರಹ್ಮಾಂಡವೆಲ್ಲ ಉತ್ಪತ್ತಿ ಮಾಡುವಂತಹ ಕಾರಣ ಶಕ್ತಿಯಾದವಳು ಲಲಿತೆ ಮಹಾವೀರ್ಯ. ನಾರದ ಮಹರ್ಷಿಗಳು ಬಂದಾಗ ವಾಲ್ಮೀಕಿಗಳು ಒಂದು ಪ್ರಶ್ನೆಯನ್ನು ಮಾಡುತ್ತಾರೆ ನಾರದರಿಗೆ. ಗುರುಗಳೇ, ನನಗೆ 16 ಗುಣಗಳಿರಬಹುದಾದ ಒಬ್ಬ ಮನುಷ್ಯನ ಕಥೆಯನ್ನು ಹೇಳಿ ಅಂತ ಹೇಳಿ. ಆ ಕೇಳುವಾಗ ಪ್ರಶ್ನೆಯಲ್ಲಿ ಕೋನ್ವಸ್ಮಿನ್ ಸಾಂಪ್ರತಾಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್, ಇದರ ಆಂತರ್ಯ ನಿರ್ಗುಣ ನಿರಾಕಾರನಾದ ಆ ಬ್ರಹ್ಮನ್ಗೆ ತಾನು ಸೃಷ್ಟಿ ಮಾಡಬೇಕೆಂಬ ಸಂಕಲ್ಪ ಬಂದಾಗ ನಿರ್ಗುಣನಾದವನು ಸಗುಣ ಸಾಕಾರ ಮೂರ್ತಿಯಾಗಿ ಲೋಕಗಳನ್ನು ಸೃಷ್ಟಿ ಮಾಡುವ ಮಹಾವೀರ್ಯವಂತನಾಗುತ್ತಾನೆ ಅನ್ನುವಂಥದ್ದು ಇದರಲ್ಲಿರುವಂತಹ ಆಂತರ್ಯ ಅಂತ. ಆನಂತರ ಇನ್ನು ಮುಂದಿನ 13 ನಾಮಗಳು ಆ ಪರಬ್ರಹ್ಮ ವಸ್ತು ಸಗುಣನಾಗಿ ಸ್ಥಿತಿ ಕಾರ್ಯವನ್ನು ಮಾಡ್ತಾನೆ. ಅಲ್ಲಿಗೆ 15 ನಾಮಗಳಾಯಿತು. ಕೊನೆಯ ನಾಮ 16ನೆಯ ನಾಮ ಅದು ಲಯ ಕಾರ್ಯವನ್ನು ಮಾಡುವಂಥದ್ದು ಹೇಳುತ್ತೆ. ಕಸ್ಯ ಬಿಭ್ಯತಿ ದೇವಾಶ್ಚ ಜಾತ ರೋಷಸ್ಯ ಸಂಯುಗೇ, ಯಾರಿಗೆ ಕೋಪ ಬಂದರೆ ಅಥವಾ ಕಾಲ ಮುಗೀತು ಅಂತ ಗೊತ್ತಾದರೆ ಅದನ್ನೆಲ್ಲ ತನ್ನಲ್ಲಿ ಲೀನ ಮಾಡಿಕೊಂಡು ಬಿಡುವಂತಹ ಸರ್ವಸಮರ್ಥ. ಹೀಗಾಗಿ ಒಟ್ಟಾರೆ ಇದರ ಆಂತರ್ಯ ಏನಪ್ಪ ಅಂದರೆ ಆ ಪರಬ್ರಹ್ಮ ನಿರಾಕಾರನೇ ಸೃಷ್ಟಿ ಮಾಡಬೇಕು ಎಂದು ಸಂಕಲ್ಪ ಮಾಡಿಕೊಂಡಾಗ ತಾನು ಸಾಕಾರನಾಗಿ ತನ್ನ ಮಹಾವೀರ್ಯದಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂಥದ್ದು. ಈ ಸಾಮರ್ಥ್ಯ ಅಮ್ಮನಿಗೆ ಇರುವುದಾದ್ದರಿಂದ ಆ ಲಲಿತೆಯನ್ನು ಮಹಾವೀರ್ಯ ಅಂತ ಹೇಳಿ ಕರೀತಾರೆ. ಇನ್ನು 223ನೆಯ ಲಲಿತೆಯ ಶ್ರೀನಾಮ ಮಹಾಬಲ. ಬಹಳ ವಿಶೇಷವಾದ ಚಿಂತನೆ. ಭಂಡಾಸುರನ ವಧೆಗೆ ಹೋಗುವ ಮುನ್ನ ಅವಳೊಬ್ಬಳೇ ಇದ್ದದ್ದು, ಆದರೆ ಯುದ್ಧಾರಂಭದಲ್ಲಿ ತನ್ನಿಂದಲೇ ಲೆಕ್ಕವಿಲ್ಲದಷ್ಟು ಸೇನೆಗಳನ್ನು ಆ ಶ್ರೀಚಕ್ರದಿಂದ ತಾನು ಸೃಷ್ಟಿ ಮಾಡಿ ಹೊರತರುತ್ತಾಳೆ. ಶಕ್ತಿ ಸೇನಾ ಸಮನ್ವಿತ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ, ಹಿಂದೆ ನಾವು ಕೇಳಿದ್ದೇವೆ. ದುರ್ಗಾಸಪ್ತಶತಿಯಲ್ಲಿ ಆ ದುರ್ಗೆ ಮಹಾಸರಸ್ವತಿ ಶುಂಭನ ವಧೆಗಾಗಿ ನಿಂತಾಗ ದುಷ್ಟ ಈ ಪ್ರಶ್ನೆಯನ್ನು ಮಾಡ್ತಾನೆ ಅತ್ಯಂತ ಗರ್ವದಿಂದ. ಹೇ ದುರ್ಗೆ, ಗರ್ವವನ್ನು ಹೊಂದಿರುವವಳೇ, ನೀನು ಅತಿಯಾದ ಅಭಿಮಾನವನ್ನು ಉಳ್ಳಂತಹವಳಾಗಿದ್ದೀಯೇ, ಇತರರ ಬಲವನ್ನಾಶ್ರಯಿಸಿ ನೀನು ಯುದ್ಧ ಮಾಡುತ್ತಿದ್ದೀಯೇ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಏಕೆಂದರೆ ನೀನು ಒಬ್ಬಳೇ ಯುದ್ಧ ಮಾಡಬೇಕು ಅಂತ ನೀನು ಕೇಳಿಕೊಂಡಿದ್ದೆ, ಆದರೆ ನಿನ್ನಿಂದ ಲೆಕ್ಕವಿಲ್ಲದಷ್ಟು ಬಲ ಸೇನೆಯನ್ನು ಸೃಷ್ಟಿ ಮಾಡಿ ಈಗ
ಗೆಲ್ಲು ಅಂದರೆ ಹೇಗೆ ಸಾಧ್ಯ ಅನ್ನುವ ಈ ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ದೇವಿ ಉತ್ತರವನ್ನು ಕೊಡ್ತಾಳೆ, ಹುಚ್ಚ, ಈ ಜಗತ್ತಿನಲ್ಲಿ ಇರುವವಳು ನಾನೊಬ್ಬಳೇ, ಎರಡನೆಯ ವಸ್ತು ಅನ್ನುವಂಥದ್ದು ನನಗೆ ಇಲ್ಲ. ಎಲೈ ದುಷ್ಟ, ಇದು ನನ್ನ ವಿಭೂತಿ, ಇದು ನನ್ನ ಮಹಿಮಾಶಕ್ತಿ, ಇದು ನನ್ನ ಮಹಾಬಲ, ಇದೆಲ್ಲವೂ ನನ್ನಿಂದಲೇ ಸೃಷ್ಟಿಯಾಗಿದೆ, ಮತ್ತೆ ನನ್ನಲ್ಲೇ ಲೀನವಾಗುತ್ತೆ, ನೋಡು ಇದನ್ನ ಅಂತ ಹೇಳಿ ತನ್ನ ಮಹಿಮೆಯಿಂದ ಯಾವ ಯಾವ ಬಲವನ್ನ, ಸೇನೆಯನ್ನ ತಾನು ಹೊರತಂದಿದ್ದಳೋ, ಸಪ್ತಮಾತೃಕೆಯರಾಗಿರಬಹುದು, ವಿಶೇಷ ದೇವತೆಗಳಾಗಿರಬಹುದು, ಮಹಾಕಾಳಿಯಾಗಿರಬಹುದು, ಈ ಎಲ್ಲರನ್ನೂ ಸಹ ತಾನು ತನ್ನಲ್ಲಿ ಲಯ ಮಾಡಿಕೊಂಡು ಬಿಟ್ಟಳು, ಐಕ್ಯ ಮಾಡಿಕೊಂಡು ಬಿಟ್ಟಳು ಅಂತ. ಹೀಗಾಗಿ ಆ ಲಲಿತೆಯ ಒಂದು ವಿಶೇಷವಾದ ಶಕ್ತಿಯೇ ಇಡೀ ವಿಶ್ವವೆಲ್ಲ ವ್ಯಾಪಿಸಿದೆ. ಅವಳ ಬಲದಿಂದಲೇ ನಾವು ಪ್ರತಿಯೊಬ್ಬರೂ ಸಹ ನಮ್ಮ ನಮ್ಮ ದೈನಂದಿನ ಕರ್ತವ್ಯವನ್ನು, ಕೆಲಸವನ್ನು ಮಾಡುತ್ತಿದ್ದೇವೆ. ಆದರೆ ನಾವು ತಿಳಿಯಬೇಕಾದ್ದೇನಪ್ಪ ಅಂದರೆ, ಇದು ನನ್ನ ಬಲ, ನನ್ನ ಬಲ ಎಂಬ ಅಹಂಕಾರವನ್ನು ಬಿಡಬೇಕು. ಯಾರಲ್ಲಿ ಯಾವ ವಿಶೇಷವಾದ ಶಕ್ತಿ ಇದೆಯೋ, ಬಲವಿದೆಯೋ, ಅದೆಲ್ಲ ಶ್ರೀ ಲಲಿತೆಯ ಅನುಗ್ರಹದಿಂದ ನನಗೆ ಸಿಕ್ಕಿದೆ ಎಂಬ ವಿಶೇಷವಾದ ಭಕ್ತಿಭಾವದಿಂದ ಅಮ್ಮನನ್ನು ಪ್ರಾರ್ಥನೆ ಮಾಡಿದರೆ ಅಮ್ಮ ಅತ್ಯಂತ ಸುಪ್ರೀತಳಾಗಿ ಅನುಗ್ರಹ ಮಾಡ್ತಾಳೆ ಅನ್ನುವಂತಹ ಚಿಂತನೆ. ಆತ್ಮೀಯರೇ, ಮುಂದಿನ ಶ್ರೀನಾಮಗಳನ್ನು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.